ಪ್ರಕಾರ ಎಲ್ಲವೂ ಅದರಲ್ಲಿ ಇದ್ರೂ ಕೂಡ ಬೇಕಾದದನ್ನು ತಿಳಿದವನೇ ಇದ್ದೇನೆ ರಾಜದಂಡವನ್ನು ಮೀರಿದಂತಹ ಧರ್ಮದಂಡವನ್ನು ಹಿಡಿದವರು ನೀವು. ಆದ್ದರಿಂದ ದೇಶ ಕಾಲಾತೀತವಾದಂತಹ ವ್ಯವಹಾರವನ್ನು ಮಾಡುವಲ್ಲಿ ನಿಮ್ಮನ್ನು ಯಾರೂ ತಡೆಯುವುದಕ್ಕಿಲ್ಲ. ಆದರೆ ಸ್ವಾಮಿ, ನಾವೆಲ್ಲ ಮನುಜರು, ಒಂದು ಪರಿವೇಶದಲ್ಲಿ ರಾಜಧರ್ಮವನ್ನು ಪಾಲಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಿತಿಗಳು ನಮಗಿದ್ದಾವೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಮೊದಲೇ ಸೂಚನೆಯನ್ನು ಕೊಟ್ಟು ಬಂದವರು ಇದ್ರೆ ಶ್ರೀರಾಮಚಂದ್ರ ಖಂಡಿತ ನಿಮಗಾಗಿ ಕಾಯುತ್ತಿದ್ದ. ಹಾಗಂತ ನೀವು ಸೂಚನೆಯನ್ನು ಕೊಡಬೇಕು ಅಂತ ಹೇಳುವುದಲ್ಲ. ನಿಮ್ಮಂಥ ಋಷಿಗಳು ಯಾವತ್ತೂ ಬರಬಹುದು, ಯಾವತ್ತೂ ಹೋಗಬಹುದು. ಆದ್ರೆ ಒಂದುಂಟಲ್ಲ ಸ್ವಾಮಿ, ಪ್ರಾಚ್ಯರಾದಂತಹ ನಿಮಗೂ ಗೊತ್ತಿಲ್ಲದ ವಿಚಾರ ಅದಲ್ಲ. ನಾನು ಹೇಳ್ತೇನೆ ಅಂತಲ್ಲ, ಒಂದಿಬ್ಬರು ವ್ಯಕ್ತಿಗಳು ಪರಸ್ಪರ ಮಾತಾಡ್ತಾರೆ ಅಂತ ಇದ್ರೆ ಎಷ್ಟೇ ದೊಡ್ಡವನಾಗಿದ್ರು ಕೂಡ ಮಧ್ಯ ಪ್ರವೇಶಿಸುವುದು ಅಷ್ಟೊಂದು ಉಚಿತ ಅಲ್ಲ ಅಂತ ನಾನು ತಿಳಿಯುತ್ತೇನೆ. ನಮಗದು ತಿಳಿಯದೇ ವಿಷಯ ಏನಲ್ಲ. ಹೋದವರು ಹೋಗಿ ಬಹಳ ಹೊತ್ತಾಯಿತು. ನಮ್ಮಣ್ಣ ಬಹುಶಃ ಭಾರತದ ಕೊನೆಯ ಹಂತದಲ್ಲಿ ಇರಬಹುದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನನಗೆ ವರ್ತಮಾನ ಬಂದಿತ್ತು. ಆ ಕೂಡಲೇ ನಿಮ್ಮನ್ನು ಒಳಗೆ ನಾನೇ ಕರೆದುಕೊಂಡು ಹೋಗಿ ರಾಮನ ಹತ್ತಿರ ಬಿಡ್ತೇನೆ ಸ್ವಾಮಿ. ಅಷ್ಟರ ಒಳಗೆ ಬಹಳ ದೂರದಿಂದ ಬಂದಂತಹ ನೀವು ಧನಿವಾರಿಸಿಕೊಳ್ಬೇಕು. ಬೇಕಾದಂತಹ ಆತಿಥ್ಯಗಳನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ.